సిలబస్ అని నీ మొదలన చాపట్రీ ఎలక్ట్రనిక్స్ అందరేను ఎలక్ట్రనిక్ కాంపొనెంట్స్ అందరేను మరి బూలియన్ లాసుు బూల్యన్ ఆల్జిబ్రా అందరేను నంబర్ సిస్టమ్ కన్వర్షన్ టెక్నిక్సు ఆనంతర ద సర్క్యూట్స్ కాంబినేషనల్ లాజిక్ సర్క్యూట్స్ మరి లజిక్ గేట్స్న తిల్కీ ఈ లాజిక్ గేట్స్ ఇంద గేట్స్ందావు ಇನ್ನು ಕೆಲವೊಂದು ಸರ್ಕ್ಯೂಟ್ಸ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು ದಟ್ ಈಸ್ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಅಂತ ತಿಳ್ಕೊಂಡಿದ್ರಿ ಅದರಲ್ಲೂ ಕೂಡ ಸೆಲೆಕ್ಷನ್ ಸರ್ಕ್ಯೂಟ್ ಡಿ ಸೆಲೆಕ್ಷನ್ ಸರ್ಕ್ಯೂಟ್ ಅವನ್ನೆಲ್ಲ ತಿನ್ನೋಡಿದ್ರಿ ಈಗ ಅದೇ ಲಾಜಿಕ್ ಸರ್ಕ್ಯೂಟ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರುವಂಥ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಬಗ್ಗೆ ಇನ್ನು ಡೀಟೇಲ್ ಆಗಿ ಈ ಚಾಪ್ಟರ್ ಫಿಫ್ತಲ್ಲಿ ನೀವು ತಿಳ್ಕೊಳ್ತೀರಾ ಸೊ ಇಲ್ಲಿ ಡಿಜಿಟಲ್ ಸರ್ಕ್ಯೂಟ್ ಈಸ್ ಹೂಸ್ ಔಟ್ಪುಟ್ ಡಿಪೆಂಡ್ಸ್ ಎಂಟರ್ಲಿ ಆನ್ ದಿ ಇನ್ಪುಟ್ಸ್ ಆಫ್ ದಿ ಸರ್ಕ್ಯೂಟ್ ಸಚ್ ಲಾಜಿಕ್ ಸರ್ಕ್ಯೂಟ್ಸ್ ವರ್ ಕಾಲ್ಡ್ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ನಾನು ನಿಮಗೆ ಹಿಂದಿನ ಸೆಷನ್ನಲ್ಲೂ ಕೂಡ ಹೇಳಿದ್ದೆ ಡಿಜಿಟಲ್ ಸರ್ಕ್ಯೂಟ್ಸ್ ಹೂಸ್ ಔಟ್ಪುಟ್ ಡಿಪೆಂಡ್ ಎಂಟರ್ಲಿ ಆನ್ ದಿ ಇನ್ಪುಟ್ಸ್ ಟು ದಿ ಸರ್ಕ್ಯೂಟ್ ಸಚ್ ಲಾಜಿಕ್ ಸರ್ಕ್ಯೂಟ್ಸ್ ವಿ ಕಾಲ್ಡ್ ಆಸ್ ಎನ್ ಕಾಂಬಿನೇಷ್ನಲ್ ಲಾಜಿಕ್ ಸರ್ಕ್ಯೂಟ್ ಅಂತ ಸೀಕ್ವೆನ್ಷಲ್ ಲಾಜಿಕ್ ಸರ್ಕ್ಯೂಟ್ ಅಂದರೆ ಅಲ್ಲಿ ಬರೇ ನೀವು ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಬರುತ್ತೆ ಅದರ ಪ್ರೊಸೆಸ್ ಮೇಲೆ ನೀವು ಅನಲೈಸ್ ಮಾಡ್ತೀರಾ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಮತ್ತು ಲಾಜಿಕ್ ಸರ್ಕ್ಯೂಟಲ್ಲಿ ಆದರೆ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಅಂದರೆ ಇಟ್ ಈಸ್ ಎ ಕಾಂಬಿನೇಷನಲ್ ಸರ್ಕ್ಯೂಟ್ ವಿತ್ ಸ್ಟೋರೇಜ್ ಕಾನ್ಸೆಪ್ಟ್ ಅಂದರೆ ವಿತ್ ಮೆಮೊರಿ ಸೊ ಹಂಗಾಗಿ ಅದನ್ನು ಸೀಕ್ವೆನ್ಷಲ್ ಲಾಜಿಕ್ ಸರ್ಕ್ಯೂಟ್ ಅಂತ ಕರಿತೀವಿ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಆರ್ ಎ ಡಿಜಿಟಲ್ ಸರ್ಕ್ಯೂಟ್ ಹೂಸ್ ಔಟ್ಪುಟ್ ಟೋಟಲಿ ಡಿಪೆಂಡ್ ಅಪಾನ್ ದಿ ಇನ್ಪುಟ್ ಪ್ರೆಸೆಂಟ್ ಇನ್ ಆಸ್ ವೆಲ್ ಆಸ್ ದ ಪ್ರೀವಿಯಸ್ ಸ್ಟೇಟ್ ಯಾಕೆಂದರೆ ಇಲ್ಲಿ ಸ್ಟೋರೇಜ್ ಕಾನ್ಸೆಪ್ಟ್ ಇರೋದ್ರಿಂದ ಇಲ್ಲಿ ನಮಗೆ ಔಟ್ಪುಟ್ಟು ಪ್ರೀವಿಯಸ್ ಕಾನ್ಸೆಪ್ಟ್ ಮತ್ತು ಸ್ಟೋರೇಜ್ ಕಾನ್ಸೆಪ್ಟ್ ಮೇಲೆ ಅಟ್ ಪ್ರೆಸೆಂಟ್ ಇನ್ಪುಟ್ ಏನು ಕೊಡ್ತೀವಿ ಅನ್ನೋದ ಮೇಲೆ ಇರುತ್ತೆ ಸೊ angagi sequential circuits is a combinational circuit but with memory and it is a digital circuit whose output totally depend upon present input as well as previous state output uh. let us understand how the sequential logic circuit will be work here there will be a cross couple connection from the output of one gate to the input of other gate constitute

ಕಂಟಿನ್ಯೂಸ್ ಆಗಿ ನಾವೊಂದು ಸ್ಪೇಸ್ ಸಿಗ್ನಲ್ಸ್ನ ಕಳಿಸ್ಬೋದು ಮತ್ತು ಆ ಸಿಗ್ನಲ್ಸ್ನ ನಾವು ಕ್ಲಾಕ್ ಪಲ್ಸ್ ಮುಖಾಂತರ ನಾವು ಕಳಿಸ್ಕೊಳ್ಬೋದು ಸೊ ಹಂಗಾಗಿ ದ ಕ್ಲಾಕ್ ವೇ ಫಾರ್ಮ್ ಈಸ್ ಐದರ್ ಇನ್ ದ ಸ್ಕ್ವಯರ್ ವೇ ಫಾರ್ಮ್ ಆರ್ ಇನ್ ದ ಟ್ರಯಾಂಗಲ್ ವೇ ಫಾರ್ಮ್ ಇಟ್ ಡಿಪೆಂಡ್ ಅಪಾನ್ ವಾಟ್ ಟೈಪ್ ಆಫ್ ಪಲ್ಸ್ ವಿ ಆರ್ ಕ್ಯಾರಿಂಗ್ ಸೊ ಜನರಲಿ ದ ಕ್ಲಾಕ್ ವೇ ವಿಲ್ ಬಿ ಇನ್ ದ ಸ್ಕ್ವಯರ್ ವ್ಯೂ ಫಾರ್ಮ್ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಆ ಕ್ಲಾಕ್ ಪಲ್ಸ್ನ ಫಿಗರ್ ಮುಖಾಂತರ ತೋರಿಸಿದ್ದೀವಿ ಅದನ್ನು ನಿಮಗೆ ತೋರಿಸ್ತೀನಿ ದೇರ್ ಆರ್ ಈ ಸ್ಕ್ವಯರ್ ವ್ಯೂ ಫಾರ್ಮಲ್ಲಿ ಕ್ಲಾಕ್ ಪಲ್ಸು ಟೂ ಎಡ್ಜಸ್ ಎಲ್ಲಾಗುತ್ತೆ ವಿ ಕಾಲ್ಡ್ ಆಸ್ ಲೀಡಿಂಗ್ ಎಡ್ಜ್ ಅಥವಾ ಪಾಸಿಟಿವ್ ಎಡ್ಜ್ ಅಥವಾ ರೈಸಿಂಗ್ ಎಡ್ಜ್ ಅಂತಲೂ ಕರಿತೀವಿ ಮತ್ತು ಫಾಲಿಂಗ್ ಎಡ್ಜ್ ಆರ್ ನೆಗೆಟಿವ್ ಎಡ್ಜ್ ಆರ್ ಟ್ರೈಲಿಂಗ್ ಎಡ್ಜ್ ಅಂತ ಕರಿತೀವಿ ನೋಡಿ ದಿಸ್ ಇಸ್ ದ ಕ್ಲಾಕ್ ಪಲ್ಸ್ ಕ್ಲಾಕ್ ಪಲ್ಸ್ ಅಂದರೆ ಕ್ಲಾಕ್ ಸಿಗ್ನಲ್ ವಿಚ್ ಈಸ್ ಎ ಪೀರಿಯಾಡಿಕ್ ಸ್ಕ್ವೈರ್ ವ್ಯೂ ಫ್ರಮ್ ದ ಇಂಡೆಫಿನೆಟ್ಲಿ ಸ್ವಿಚಸ್ ಫ್ರಮ್ ಜೀರೋ ಟು ಒನ್ ಒನ್ ಟು ಝೀರೋ ನೋಡಿ ಇದು ಪಾಸಿಟಿವ್ ಎಡ್ಜ್ ಸೊ ಹಂಗಾಗಿ ಇದನ್ನು ರೈಸಿಂಗ್ ಎಡ್ಜ್ ಅಂತಲೂ ಕರಿತೀವಿ ಆ ಹೈ ಪಾಸಿಟಿವ್ ಎಡ್ಜ್ ಅಂತಲೂ ಕರಿತೀವಿ ಅಥವಾ ಲೀಡಿಂಗ್ ಎಡ್ಜ್ ಅಂತಲೂ ಕರಿತೀವಿ ಅದೇ ಫಾಲಿಂಗ್ ಎಡ್ಜ್ ಅಂದರೆ ನೆಗೆಟಿವ್ ಎಡ್ಜ್ ಅಂತಲೂ ಕರಿತೀವಿ ಆರ್ ಟ್ರೇಲಿಂಗ್ ಎಡ್ಜ್ ಅಂತಲೂ ಕರಿತೀವಿ ದಿಸ್ ಹೌ ದ ಕ್ಲಾಕ್ ಪಲ್ಸ್ ವೆರಿ ಇಟ್ ಫ್ರಮ್ ಝೀರೋ ಟು ಒನ್ ಆ್ಯಂಡ್ ಒನ್ ಟು ಝೀರೋ zero in the one again low in the high high to low low to high like this the clock pulse will be varies based on fixed intervals of time so let's understand flip-flop so flip-flop

ಝೀರೋ ಆರ್ ಒನ್ ಅಂತ ಕರಿಬೋದು ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬೈನರಿ ಆರ್ ಟಾಗಲ್ ಆರ್ ಲ್ಯಾಚ್ ಅಂತಲೂ ಕರಿತೀವಿ ಇದನ್ನು ಇದನ್ನ ಬೈನರಿ ಸ್ಟೋರೇಜ್ ಅಥವಾ ಟಾಗ್ಲಿಂಗ್ ಅಂತಲೂ ಕರಿತೀವಿ ಅಥವಾ ಲ್ಯಾಚ್ ಅಂತ ಕರಿತೀವಿ ವಾಟ್ ಆರ್ ದಿ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಫಿಲ್ಪ್ಲಾವ್ ಇಟ್ ಈಸ್ ಎ ಬೈ ಸ್ಟೇಬಲ್ ಡಿವೈಸ್ ಇದನ್ನು ಬೈ ಸ್ಟೇಬಲ್ ಡಿವೈಸ್ ಅಂತ ಕರಿತೀವಿ ಯಾಕೆ ಇದರಲ್ಲಿ ಟ್ರೂ ಅಥವಾ ಫಾಲ್ಸ್ ಡೇಟಾನ ಪಾಸ್ ಮಾಡೋದ್ರಿಂದ ನಾವು ಇದನ್ನು ಬೈ ಸ್ಟೇಬಲ್ ಡಿವೈಸ್ ಅಂತ ಕರಿತೀವಿ ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇದ ಸರ್ಕ್ಯೂಟ್ ಹ್ಯಾಸ್ ಓನ್ಲಿ ಟೂ ಸ್ಟೇಬಲ್ ಸ್ಟೇಟ್ಸ್ ಐದ ಝೀರೋ ಆರ್ ಒನ್ ಇಟ್ ರೆಸ್ಪಾಂಡ್ ಟು ದಿ ಇನ್ಪುಟ್ ಆಫ್ ರಿಟೇನ್ ಇಟ್ಸ್ ಸ್ಟೇಟ್ ಅಂಟಿಲ್ ಸಮ್ ಸಿಗ್ನಲ್ ಕಾದಸ್ ಟು ಚೇಂಜ್ ಇಟ್ಸ್ ಸ್ಟೇಟ್ ಸೊ ಹಂಗಾಗಿ ಇದನ್ನು ನಾವು ಬೈ ಸ್ಟೇಬಲ್ ಡಿವೈಸ್ ಅಂತ ಕರಿತೀವಿ ದ ಫ್ಲಾಪ್ ಹ್ಯಾಸ್ ಟೂ ಔಟ್ಪುಟ್ ಒನ್ ಔಟ್ಪುಟ್ ಈಸ್ ದ ಕಾಂಪ್ಲಿಮೆಂಟ್ ಆಫ್ ಅದರ್ ಫ್ಲಿಪ್ಲಾಪ್ಗೆ ಎರಡು ಔಟ್ಪುಟ್ ಇದೆ ಒನ್ ಔಟ್ಪುಟ್ಟು ಅದರದು ಕಾಂಪ್ಲಿಮೆಂಟು ಇನ್ನೊಂದು ಔಟ್ಪುಟ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲಿಪ್ಲಾಪು ಅದರಲ್ಲಿ ಒಂದು ಒಂದು ಎಸ್ ಆರ್ ಫ್ಲಿಪ್ಲಾಪ್ ಡಿ ಫ್ಲಿಪ್ಲಾಪ್ ಜೆ ಕೆ ಫ್ಲಿಪ್ಲಾಪ್ ಟಿ ಫ್ಲಿಪ್ಲಾಪ್ ಮಾಸ್ಟರ್ ಸ್ಲೇವ್ ಜೆ ಕೆ ಫ್ಲಿಪ್ಲಾಪ್ ಇವನ್ನೆಲ್ಲ ನೀವು ನಮ್ಮ ನೆಕ್ಸ್ಟ್ ಸೆಷನ್ಸಲ್ಲಿ ತಿಳ್ಕೊಳ್ತೀರಾ ಸೊ ವಾಟ್ ವಿಲ್ ಇವೆಲ್ಲ ಅನಲೈಸ್ ಮಾಡಿದಾಗ ನಮಗೇನು ಅನಲೈಸೇಷನ್ ಆಗುತ್ತೆ ಅಂದರೆ ಮೆಮೊರಿ ಮ ಎಲಿಮೆಂಟ್ಸ್ ಈಸೆ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಇವೆಲ್ಲ ನೋಡಿದ್ರೆ ನಮಗೇನೊಂದು ಸ ಅರ್ಥ ಆಗುತ್ತೆ ಸೊ ಸಮ್ಮರಿ ಏನು ಅಲನೈಸ್ ಆಗುತ್ತೆ ಅಂದರೆ ಮೆಮೊರಿ ಎಲಿಮೆಂಟ್ಸಿನೇ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಆರ್ ಯೂಶಲಿ ಯೂಸ್ ಫ್ಲಾಪ್ಸ್ ನಾವು ಮೆಮೊರಿ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ನಮಗೆ ಫ್ಲಿಪ್ಲಾಪ್ ಬೇಕೇ ಬೇಕು ಇಟ್ ಈಸ್ ವರ್ತಿಂಗ್ ಸಮರೈಸಿಂಗ್ ದ ಬಿಹೇವಿಯರ್ ಆಫ್ ವೇರಿಯಸ್ ಫ್ಲಾಪ್ ಟೈಪ್ಸ್ ಬಿಫೋರ್ ಪ್ರೊಸೀಡಿಂಗ್ ಫರ್ದರ್ ಮುಂದೆ ಇನ್ನು ಪ್ರೊಸೀಡ್ ಆಗುವ ಮುಂಚೆ ನಾವು It will be show the behaviors of the further uh, flip-flops can be divided into four basic types. Idi nalaku four types divided one, du senior SR flip-flop, and JK flip-flop, and D flip-flop, and T flip-flop. They differ the number of inputs and the response invoked by the different value of input signals. There are four types of flip-flops.

ಸೊ ಇಟ್ ವಿಲ್ ಬಿ ಇಂದ ಸೆಟ್ ಸ್ಟೇಟ್ ಸೊ ಝೀರೋನಲ್ಲೇ ಇರುತ್ತೆ ಒನ್ ಝೀರೋ ಅಂದರೆ ಇಟ್ ವಿಲ್ ಇಟ್ ವಿಲ್ ಬಿ ಇಂದ ಸೆಟ್ ಸ್ಟೇಟ್ ಝೀರೋ ಒನ್ ಅಂದರೆ ರೀಸೆಟ್ ಸ್ಟೇಟ್ ಅಂದರೆ ಝೀರೋ ಅಂತ ಇರುತ್ತೆ ಕ್ಯೂಬಾರ್ ಇದ್ದರೆ ಒನ್ ಇರುತ್ತೆ ಅದೇ ಥರ ಕಾಂಪ್ಲಿಮೆಂಟ್ ಇದ್ದಾಗ ಅದು ನೆಕ್ಸ್ಟ್ ಇನ್ನೂ ಡೀಟೇಲಾಗಿ ತಿಳ್ಕೊಂಡು ಒನ್ ಝೀರೋ ಅಂದರೆ ಒನ್ ಸೆಟ್ ಸ್ಟೇಟಲ್ಲಿರುತ್ತೆ ಒನ್ ಒನ್ ಅಂದರೆ ಟಾಗ್ಲಿಂಗ್ ಸೊ ಅದೇ ಎಕ್ಸಾಕ್ಟ್ ಟೇಬಲು ಈ ಥರ ಇರುತ್ತೆ ನೋಡಿ ಝೀರೋ 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 ಪ್ರೀವಿಯಸ್ ಸ್ಟೇಟ್ ಜೀರೋ ಒನ್ ಒನ್ ಮತ್ತು ಝೀರೋ ಅಂದರೆ ಸೆಟ್ ಸ್ಟೇಟ್ ಒನ್ ಝೀರೋ ಝೀರೋ ಒನ್ ಅಂದರೆ ರೀಸೆಟ್ ಸ್ಟೇಟ್ ಒನ್ ಒನ್ ಅಂದರೆ ಟಾಗ್ಲೆಂಗ್ ಸ್ಟೇಟ್ ಅದೇ ಒಂದು ಜೆ ಕೆ ಫ್ಲಿಪ್ಲಾಪ್ ಬಂದರೆ ಹಿಯರ್ ಜೆ ಕೆನಲ್ಲಿ ಝೀರೋ 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 ಒನ್ ಸೇಮ್ ಪ್ರೊಸೀಜರ್ ಒನ್ ಝೀರೋ ಒನ್ ಒನ್ ಅಂತ ನಾವು ಕೊಡ್ತೀವಿ ಆದರೆ ಇಲ್ಲಿ ಕ್ಯೂಬಾರ್ ಒಂದು ಕ್ಯಾಲ್ಕುಲೇಷನ್ ಆಗುತ್ತೆ ಅದು ಜೆ ಕ್ಯೂ ಬಾರ್ ಪ್ಲಸ್ ಕ್ಯೂ ಬಾರ್ ಅನ್ನೋದನ್ನು ನಾವು ನೋಡ್ತೀವಿ ಕ್ಯೂ ಝೀರೋ ಝೀರೋ ಅಂದರೆ ಸ್ಟೇಟಲ್ಲಿ ಇರುತ್ತೆ ಝೀರೋ ಒನ್ ಅಂದರೆ ಸೆಟ್ ಸ್ಟೇಟಲ್ಲಿ ಒನ್ ಝೀರೋ ಅಂದರೆ ರೀಸೆಟ್ ಸ್ಟೇಟಲ್ಲಿ ಒನ್ ಒನ್ ಅಂದರೆ ಫಾರ್ಬಿಡನ್ ಸ್ಟೇಟಿಗೆ ಹೋಗುತ್ತೆ ಜೆ ಕೆ ಫ್ಲಿಪ್ಲಾಪಲ್ಲಿ ಅದೇ ಡಿ ಫ್ಲಾಪ್ ಫ್ಲಿಪ್ಲಾಪ್ ಅಂದರೆ ಇದು ಬರೀ ಕಾಂಪ್ಲಿಮೆಂಟ್ರಿ ಡೇಟಾನ ಕೊಡುತ್ತೆ ಅಂದರೆ ಡಿಲೇ ಡೇಟಾ ಅಂತ ಹೇಳ್ತೀವಿ ಝೀರೋ ಕೊಟ್ಟರೆ ಒಂದೇ ಇನ್ಪುಟ್ಟು ಬರುತ್ತೆ ಒಂದೇ ಇನ್ಪುಟ್ ಪಾಸ್ ಆಗುತ್ತೆ ಒಂದೇ ಔಟ್ಪುಟ್ ಬರುತ್ತೆ ಅಂದರೆ ಝೀರೋ ಪಾಸ್ ಮಾಡಿದ್ರೆ ಝೀರೋ ಬರುತ್ತೆ ಒನ್ ಪಾಸ್ ಮಾಡಿದ್ರೆ ಒನ್ ಬರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಝೀರೋ ಝೀರೋ ನೆಕ್ಸ್ಟ್ ಈಸ್ ಝೀರೋ ಓನ್ಲಿ ಝೀರೋ ಒನ್ ಸೊ ವಿ ಗೆಟ್ ಒನ್ ವಿಲ್ ಬಿ ದ ಔಟ್ಪುಟ್ ಒನ್ ಝೀರೋ ಅಂದರೆ ಅಗೇನ್ ಒನ್ 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 ಅಂದರೆ ಒನ್ ಸೊ ಅದೇ ಟಾಗ್ಲಿಂಗ್ ಫ್ಲಿಪ್ಲಾಪಲ್ಲಿ ಹೋದಾಗ ಝೀರೋ ಒನ್ ಕ್ಯೂ ಕ್ಯೂ ಬಾರ್ ಸೊ ಹಿಯರ್ ಟಿ ಕ್ಯೂಬ್ ಆರ್ ಪ್ಲಸ್ ಆಫ್ ಟಿ ಆರ್ ಕ್ಯೂ ಸೊ ಯು ಕೆನ್ ಅಬ್ಸರ್ವ್ ದ ಟಾಗ್ಲಿಂಗ್ ಸ್ಟೇಜ್ ವೆರ್ ದ ಪಲ್ಸ್ ವಿಲ್ ಬಿ ವೆರಿ ಅಪ್ ಆ್ಯಂಡ್ ಲೋ ಸೊ ಈ ಥರ ವೇರಿಯೇಷನ್ ಆಗೋದನ್ನು ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ಅಂತ ಕರಿತೀವಿ ಸೊ ನೋಡಿ ಇಲ್ಲಿ ಡಿಜಿಟಲ್ ಸರ್ಕ್ಯೂಟ್ ಅಂದರೆ ಹೂಸ್ ಔಟ್ಪುಟ್ ಡಿಪೆಂಡ್ ಎಂಟರ್ಲಿ ಆನ್ ದಿ ಇನ್ಪುಟ್ ಆಫ್ ದಿ ಸರ್ಕ್ಯೂಟ್ ಸಚ್ ಲಾಜಿಕ್ ಸರ್ಕ್ಯೂಟ್ಸ್ ವಿ ಕಾಲ್ ಎಸ್ ಎನ್ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂದರೆ ಇಟ್ ಈಸ್ ಎ ಸರ್ಕ್ಯೂಟ್ ವೈರ್ ವಿಚ್ ವಿಲ್ ಬಿ ಸ್ಟೋರ್ ದಿ ಅಲಾಂಗ್ ವಿತ್ ಕಾಂಬಿನೇಷನಲ್ ಸರ್ಕ್ಯೂಟ್ ಇಟ್ ಕ್ಯಾನ್ ಆಲ್ಸೋ ಸ್ಟೋರ್ ದಿ ಮೆಮೊರಿ

ಸೊ ಕ್ರಾಸ್ ಕಪಲ್ ಕನೆಕ್ಷನ್ ಕೂಡ ನೋಡಿದ್ವಿ ನಾವು ಕ್ರಾಸ್ ಕಪಲ್ ಕನೆಕ್ಷನ್ ಅಂದರೆ ಇದರಲ್ಲಿ ದ ಔಟ್ಪುಟ್ ಆಫ್ ಒನ್ ಗೇಟ್ ಆಫ್ ದಿ ಇನ್ಪುಟ್ ವಿಲ್ ವಿ ಪಾಸ್ ಟು ದಿ ಅದರ್ ಗೇಟ್ ಕಾನ್ಸ್ಟಿಟ್ಯೂಟಿಂಗ್ ದ ಫೀಡ್ಬ್ಯಾಕ್ ಸೊ ಮತ್ತು ಇದರಲ್ಲಿ ನಾವು ಕ್ಲಾಕ್ ಕೂಡ ಕನೆಕ್ಟ್ ಮಾಡ್ತೀವಿ ಡಿಜಿಟಲ್ ಸರ್ಕ್ಯೂಟ್ಸಲ್ಲಿ ಸೊ ಅದನ್ನು ಎಡ್ಜ್ ಟ್ರಿಗರ್ ಹೈ ಎಂಡ್ನ ಎಡ್ಜ್ ಅಥವಾ ಪಾಸಿಟಿವ್ ಅಥವಾ ರೈಸಿಂಗ್ ಎಡ್ಜ್ನ ಫಾಲಿಂಗ್ ಎಡ್ ಆರ್ ನೆಗೆಟಿವ್ ಆರ್ ಟ್ರೈಲಿಂಗ್ ಎಡ್ಜ್ ಅಂತ ಕರಿತೀವಿ ಅನ್ನೋದನ್ನು ಕೂಡ ಮತ್ತು ಬ್ಲಾಕ್ ಪಲ್ಸ್ನ ಸ್ಕ್ವೈರ್ ವ್ಯೂನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ನಾವು ನೋಡಿದ್ವಿ ಫ್ಲಾಪ್ ಅಂದರೆ ಬೇಸಿಕ್ ಮೆಮೊರಿ ಎಲಿಮೆಂಟು ಡಿಜಿಟಲ್ ಕಂಪ್ಯೂಟರ್ಲಿ ಇಟ್ ಯೂಸ್ ಟು ಸ್ಟೋರ್ ಒನ್ ಬಿಟ್ ಆಫ್ ಇನ್ಫಾರ್ಮೇಷನ್ ವಿತ್ ಝೀರೋ ಆರ್ ಒನ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಬೈನರಿ ಇನ್ ಆರ್ ಟಾಗ್ಲಿಂಗ್ ಆರ್ ಲ್ಯಾಚ್ ಅಂತ ಕರಿಬಹುದು ಸೊ ನಿಮಗೆ ಕ್ಲಾ ಲ್ಯಾಚಲ್ಲಿ ಕ್ಲಾಕ್ ಪಲ್ಸ್ ಇರೋದಿಲ್ಲ ಸ್ಟೋರೇಜ್ ಕಾನ್ಸೆಪ್ಟು ಅಷ್ಟು ವೇರಿಯೇಷನ್ ಆಗಲ್ಲ ಅದು ನೀವು ನೆಕ್ಸ್ಟ್ ನನ್ನ ನಿನ್ನೊಂದು ಸೆಷನಲ್ಲಿ ತಿಳ್ಕೊಳ್ತೀರಾ ಜನರಲ್ಲಾಗಿ ಫಿಲಿಪ್ಲಾಪ್ ಕ್ಯಾರೆಕ್ಟ್ರಿಸ್ಟಿಕ್ ಏನಂದರೆ ಇಟ್ ಈಸ್ ಅ ಬೈ ಸ್ಟೇಬಲ್ ಡಿವೈಸ್ ವೆನ್ ದ ಸರ್ಕ್ಯೂಟ್ ಹ್ಯಾಸ್ ಓನ್ಲಿ ಟೂ ಸ್ಟೇಬಲ್ ಸ್ಟೇಟ್ಸ್ ಝೀರೋ ಆ್ಯಂಡ್ ಒನ್ ಇಟ್ ರೆಸ್ಪಾಂಡ್ಸ್ ಟು ದಿ ಇನ್ಪುಟ್ ಆ್ಯಂಡ್ ರಿಟೇನ್ ಇಟ್ ಸ್ಟೇಟ್ ಅಂಟಿಲ್ ಸಮ್ ಸಿಗ್ನಲ್ ಕಾಸಸ್ ಇಟ್ ಟು ಚೇಂಜ್ ಸ್ಟೇಟ್ Until now, signal pass madavar go, it will be respond to the signal. Based on the signal, it will change its state and addhana. The flip-flop has two outputs, one output is the complement of other. There are different types of flip-flop: SR flip-flop, D flip-flop, JK flip-flop, and T flip-flop, as well as master-slave flip-flop, where we can see how the variations is going on in case of JK and all. So, in the next session, sir, so you will understand all these flip-flop with their basic structure as well as characteristic. Let's understand about the latch. ಇಂದಿನ ಸೆಷನಲ್ಲಿ ಫ್ಲಿಪ್ಲಾಪ್ ಅಂದರೆ ಏನು ಫ್ಲಿಪ್ಪ್ಲಾಪ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲಿಪ್ಲಾಪ್ ಫ್ಲಿಪ್ಲಾಪ್ ಕ್ಯಾರೆಕ್ಟ್ರಿಸ್ಟಿಕ್ಸು ಫ್ಲಿಪ್ಲಾಪ್ ಅಂದರೆ ಸಾಮ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ ವಿತ್ ಮೆಮೊರಿ ಸ್ಟೋರೇಜ್ ಯೂನಿಟ್ ಅನ್ನೋದನ್ನು ಮತ್ತು ಇದ್ರ ಕ್ಲಾಕ್ ಪಲ್ಸ್ ಯಾವ ರೀತಿ ಪಾಸಿಟಿವ್ ಎಡ್ಜ್ ನೆಗೆಟಿವ್ ಎಡ್ಜ್ ಅನ್ನೋದನ್ನು ನಾವು ನೋಡಿದ್ವಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಸೊ ವಾಟ್ ಯು ಮೀನ್ ಬೈ ಫ್ಲಿಪ್ಲಾಪ್ ಎಗೇನ್ ಆ್ಯಂಡ್ ವಾಟ್ ಯು ಮೀನ್ ಲೇ ಲ್ಯಾಚ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಇನ್ ದಿಸ್ ಸೆಷನ್ ಫ್ಲಿಪ್ಲಾಪ್ ಇಸ್ ದ ಬೇಸಿಕ್ ಮೆಮೊರಿ ಎಲಿಮೆಂಟ್ ಇನ್ ಎ ಡಿಜಿಟಲ್ ಕಂಪ್ಯೂಟರ್ ಇಟ್ ಈಸ್ ಯೂಸ್ ಟು ಸ್ಟೋರ್ ಒನ್ ಬಿಟ್ ಆಫ್ ಇನ್ಫರ್ಮೇಷನ್ ವಿತ್ ಎ ಝೀರೋ ಆರ್ ಒನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಬೈನರಿ ಆರ್ ಟಾಗಲ್ ಆರ್ ಲ್ಯಾಚ್ ಅಂತಲೂ ಹೇಳ್ಬೋದು ಫ್ಲಿಪ್ಲಾಪ್ ಅಂದರೆ ಒಂದು ಬೇಸಿಕ್ ಮೆಮೊರಿ ಎಲಿಮೆಂಟ್ ಇನ್ ದ ದಿಜಿಟಲ್ ಕಂಪ್ಯೂಟರಲ್ಲಿ ಇಟ್ ಈಸ್ ಯೂಸ್ಡ್ ಇದನ್ನು ಏನಕ್ಕೆ ಬಳಸ್ತೀವಿ ಟು ಸ್ಟೋರ್ ಒನ್ ಬಿಟ್ ಆಫ್ ಇನ್ಫಾರ್ಮೇಷನ್ ಒಂದು ಬಿಟ್ಟ ಒನ್ ಬಿಟ್ ಆಫ್ ಇನ್ಫಾರ್ಮೇಷನ್ನು ಸ್ಟೋರ್ ಮಾಡೋದಕ್ಕೆ ಬಳಸ್ತೀವಿ ಯಾವುದು ಒನ್ ಬಿಟ್ ಝೀರೋ ಅಥವಾ ಒಂದು ಇದನ್ನು ನಾವು ಬೈನರಿ ಅಥವಾ ಟಾಗಲ್ ಅಥವಾ ಲ್ಯಾಚ್ ಅಂತ ಕೂಡ ನಾವು ಕರಿತೀವಿ ಸೊ ವಾಟ್ ವಿಲ್ ವಿ ದ ಕ್ಯಾರೆಕ್ಟ್ರಿಸ್ಟಿಕ್ ಆಫ್ ದಿಸ್ ಫ್ಲಿಪ್ಲಾಪ್ ಇಟ್ ಈಸ್ ಎ ಬೈ ಸ್ಟೇಬಲ್ ಡಿವೈಸ್ ದ ಸರ್ಕ್ಯೂಟ್ ಹ್ಯಾಸ್ ಓನ್ಲಿ ಟು ಸ್ಟೇಬಲ್ ಸ್ಟೇಟ್ ದಟ್ ಈಸ್ ಝೀರೋ ಆ್ಯಂಡ್ ಒನ್ ಇಟ್ ರೆಸ್ಪಾನ್ಸ್ ಟು ದಿ ಇನ್ಪುಟ್ ಟು ರಿಟೇನ್ ದಿ ಸ್ಟೇಟ್ ಅಂಟಿಲ್ ಸಮ್ ಸಿಗ್ನಲ್ ಕಾಸಸ್ ಇಟ್ ಟು ಚೇಂಜಸ್ ದಿ ಸ್ಟೇಟ್ ನೋಡಿ ಇದು ಒಂದು ಬೈ ಸ್ಟೇಬಲ್ ಡಿವೈಸು ಇದರಲ್ಲಿ ಸರ್ಕ್ಯೂಟಲ್ಲಿ ಟೂ ಸ್ಟೇಬಲ್ ಸ್ಟೇಟ್ಸ್ ಬರುತ್ತೆ ಝೀರೋ ಅಥವಾ ಒನ್ ಟ್ರೂ ಅಥವಾ ಫಾಲ್ಸು ಇಟ್ ರೆಸ್ಪಾನ್ಸ್ ಟು ದಿ ಇನ್ಪುಟ್ಸ್ ಟು ರಿಟೇನ್ ಸ್ಟೇಟ್ ಅಂಟಿಲ್ ಸಮ್ ಸಿಗ್ನಲ್ ಕಾಸಸ್ ಇಟ್ ಟು ಚೇಂಜಸ್ ದಿ ಸ್ಟೇಟ್ ದ ಫ್ಲಿಪ್ ಫ್ಲಾಪ್ ಹ್ಯಾಸ್ ಟೂ ಔಟ್ಪುಟ್ ಇದರಲ್ಲಿ ಎರಡು ಔಟ್ಪುಟ್ ಇದೆ ಒನ್ ಔಟ್ಪುಟ್ ಇಸ್ ದ ಕಾಂಪ್ಲಿಮೆಂಟ್ ಆಫ್ ದಿ ಅದರ್ ಸೊ ವಾಟ್ ಯು ವಿನ್ ವೆಲ್ಯಾಚ್ latch is a asynchronous sequential circuit and really clock pulse the output of latch depends upon its current input and its previous input it really ಕರೆಂಟ್ ಇನ್ಪುಟ್ ಮತ್ತು ಪ್ರೀವಿಯಸ್ ಇನ್ಪುಟ್ಟು ಬೇಸಿಸ್ ಮೇಲೆ ನಮಗಿಲ್ಲಿ ಔಟ್ಪುಟ್ಟು ಡಿಪೆಂಡ್ ಆಗುತ್ತೆ ಆ್ಯಂಡ್ ದ ಚೇಂಜ್ ಆಫ್ ದಿ ಸ್ಟೇಟ್ ಕೆನ್ ಹ್ಯಾಪನ್ ಅಟ್ ಎನಿ ಟೈಮ್ ಇನ್ ದ ಇನ್ಪುಟ್ ಚೇಂಜ್ ಯಾವಾಗ ಬೇಕಾದರೂ ಸ್ಟೇಟು ಪ್ರೀವಿಯ ಪ್ರೆಸೆಂಟ್ ಸ್ಟೇಟು ಚೇಂಜ್ ಆಗ್ಬೋದು ಅಟ್ ಎನಿ ಟೈಮ್ ಆಸ್ ಬೇಸಿಸ್ ಆಫ್ ಇನ್ಪುಟ್ ಚೇಂಜಸ್ ಇಟ್ ಆಲ್ಸೋ ಸ್ಟೋರ್ ಎ ಬಿಟ್ ಆಫ್ ಇನ್ಫಾರ್ಮೇಷನ್ ನೋಡಿ ಮತ್ತೊಂದು ಸರಿ ತಿಳ್ಕೊಳ್ಳಿ ಸೊ ಹಿಯರ್ ಫ್ಲಾಪ್ ಇಸ್ ದ ಬೇಸಿಕ್ ಮೆಮೊರಿ ಎಲಿಮೆಂಟ್ ಇನ್ ಡಿಜಿಟಲ್ ಕಂಪ್ಯೂಟರ್ ಇದು ಏನು ಮಾಡುತ್ತೆ ಇಟ್ ಈಸ್ ಯೂಸ್ ಟು ಸ್ಟೋರ್ ಒನ್ ಬಿಟ್ ಆಫ್ ಇನ್ಫಾರ್ಮೇಷನ್ ವಿತ್ ಎ ಝೀರೋ ಆರ್ ಒನ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಬೈನರಿ ಆರ್ ಟಾಗಲ್ ಆರ್ ಲ್ಯಾಚ್ ಕ್ಯಾರೆಕ್ಟ್ರಿಸ್ಟಿಕ್ ಆಫ್ ಲಿಫ್ಲಾಪ್ ಏನು ಇಟ್ ಈಸ್ ಎ ಬೈಸ್ಟೇಬಲ್ ಡಿವೈಸ್ ಇದೆಂಥ ಡಿವೈಸು ಬೈ ಸ್ಟೇಬಲ್ ಅಂದರೆ ಎರಡು ಸಿಚುವೇಷನ್ನ ಹ್ಯಾಂಡಲ್ ಮಾಡುವಂಥದ್ದು ಐದರ್ ಟ್ರೂ ಆರ್ ಫಾಸ್ಟ್ ಸರ್ಕ್ಯೂಟ್ ಹ್ಯಾಸ್ ಓನ್ಲಿ ಟೂ ಸ್ಟೇಬಲ್ ಸ್ಟೇಟ್ಸ್ ಸರ್ಕ್ಯೂಟಲ್ಲಿ ಎರಡು ಸ್ಟೇಬಲ್ ಸ್ಟೇಟ್ಸ್ ಇರುತ್ತೆ ಹಂಗಾಗೋದನ್ನು ಅದನ್ನ ಬೈ ಸ್ಟೇಬಲ್ಸ್ ಡಿವೈಸ್ ಅಂತೀವಿ ಯಾವುದು ಜೀರೋ ಅಥವಾ ಒಂದು ಇಟ್ ರೆಸ್ಪಾಂಡ್ಸ್ ಟು ದಿ ಇನ್ಪುಟ್ ರಿಟೇನ್ಸ್ ಟು ಇಟ್ ಸ್ಟೇಟ್ ಅಂಟಿಲ್ ಸಮ್ ಸಿಗ್ನಲ್ ಕಾಸಸ್ ಇಟ್ ಚೇಂಜಸ್ ಸ್ಟೇಟ್ ಅಂದರೆ ಇದು ಯಾವ ರೀತಿ ನಾವು ಇನ್ಪುಟ್ ಕೊಡ್ತೀವಿ ಅದರ ಬೇಸಿಸ್ ಮೇಲೆ ಔಟ್ಪುಟ್ ಚೇಂಜಸ್ ಆಗುತ್ತೆ ಮತ್ತು ಫ್ಲಿಪ್ಲಾಪಲ್ಲಿ ಎರಡು ಔಟ್ಪುಟ್ ಇರುತ್ತೆ ಒನ್ ಔಟ್ಪುಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ಅದರ್ ಎರಡು ಔಟ್ಪುಟ್ ಇರುತ್ತೆ ಅದು ಒಂದು ಔಟ್ಪುಟ್ಟು ಕಾಂಪ್ಲಿಮೆಂಟ್ ಆಫ್ ಅದರ್ ಸೊ ವಾಟ್ ಈಸ್ ಲ್ಯಾಚ್ ಲ್ಯಾಚ್ ಅಂದರೆ ಅಸಿಂಕ್ರನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಇದನ್ನು ಸಿಂಕ್ರನಸ್ ಅನ್ನಲ್ಲ ಎಂಥ ಸೀಕ್ವೆ ಸರ್ಕ್ಯೂಟ್ ಅಂತೀವಿ ಅಸಿಂಕ್ರನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿತೀವಿ ಔಟ್ಪುಟ್ ಆಫ್ ಲ್ಯಾಚ್ ಟೋಟಲಿ ಡಿಪೆಂಡ್ ಅಪಾನ್ ದಿ ಕರೆಂಟ್ ಇನ್ಪುಟ್ ಆನ್ ಇಟ್ಸ್ ಪ್ರಿವಿಯಸ್ ಇನ್ಪುಟ್ ದ ಔಟ್ಪುಟ್ ಆಫ್ ಲ್ಯಾಶ್ ಟೋಟಲಿ ಡಿಪೆಂಡ್ ಅಪಾನ್ ಇಟ್ಸ್ ಕರೆಂಟ್ ಇನ್ಪುಟ್ ನಾವು ಕೊಡುವಂಥ ಪ್ರೆಸೆಂಟ್ ಇನ್ಪುಟ್ ಬೇಸಿಸ್ ಮೇಲೆ ನಮ್ಗೆ ಔಟ್ಪುಟ್ ಬರುತ್ತೆ ಮತ್ತು ಇಟ್ ಚೇಂಜಸ್ ದಿಸ್ ಸ್ಟೇಟ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್ ವೆನ್ ಇಟ್ಸ್ ಇನ್ಪುಟ್ ಚೇಂಜ್ ಇದರಲ್ಲಿ ಚೇಂಜ್ ಆಗುವಂಥ ಪರಿಸ್ಥಿತಿ ಯಾವ ಟೈಮಲ್ಲಿ ಬೇಕಾದರೂ ಚೇಂಜ್ ಆಗ್ಬೋದು ವಿತ್ ಇಟ್ಸ್ ಇನ್ಪುಟ್ ಚೇಂಜ್ ಇಟ್ಸ್ ಸ್ಟೋರ್ ಒನ್ ಬಿಟ್ ಆಫ್ ಇನ್ಫರ್ಮೇಷನ್ ಏನು ಸ್ಟೋರ್ ಮಾಡುತ್ತಿದ್ದು ಇಟ್ಸ್ ಸ್ಟೋರ್ ಒನ್ ಬಿಟ್ ಆಫ್ ಇನ್ಫಾರ್ಮೇಷನ್ ಇದು ಕೂಡ ಒನ್ ಬಿಟ್ ಆಫ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡುತ್ತೆ ಆದರೆ ಇದು ಒಂದು ಸಿಂಕ್ರನಸ್ ಮ್ಯಾನರಲ್ಲಿ ಡೇಟಾನ ಪಾಸ್ ಮಾಡಲ್ಲ ಯಾವಾಗ ಬೇಕಾದರೂ ಡೇಟಾ ವೇರಿಯೇಷನ್ ಆಗಬಹುದು ಸೊ ಹಂಗಾಗಿ ಇದನ್ನು ಅಸಿಂಕ್ರನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿತೀವಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಲ್ಯಾಚ್ ಆ್ಯಂಡ್ ಫ್ಲಿಪ್ಲ ಲ್ಯಾಚ್ ಅಂದ್ರೇನು ಇಟ್ ಡಸ್ ನಾಟ್ ಹ್ಯಾವ್ ಕ್ಲಾಸ್ ಸಿಗ್ನಲ್ ನಾನು ನಿಮ್ಗೆ ಅವಾಗಲೇ ಹೇಳಿದೆ ಲ್ಯಾಚಲ್ಲಿ ಅಸಿಂಕ್ರನೇ ಸಿಂಗ್ ಸೀಕ್ವೆನ್ಷಲ್ ಸರ್ಕ್ಯೂಟ್ ಅಂತ ಇದರಲ್ಲಿ ಕ್ಲಾಕ್ ಪಲ್ಸಸ್ ಇರೋದಿಲ್ಲ ಅದೇ ಫ್ಲಾಪ್ ಈಸ್ ಟೋಟಲಿ ಡಿಪೆಂಡ್ ಅಪ್ ಆನ್ ಕ್ಲಾಕ್ ಸಿಗ್ನಲ್ ಯಾವ ಫ್ಲಿಪ್ಲಾಪ್ಗೆ ಸೀಕ್ವೆನ್ಷಲ್ ಸರ್ಕ್ಯೂಟ್ಗೆ ಕ್ಲಾಕ್ ಸಿಗ್ನಲ್ ಇರೋದಿಲ್ವೋ ಅವಾಗ ನೀವು ಅಂದ್ಕೊಳ್ಬೇಕು ಇಟ್ ಈಸ್ ಎನ್ ಲ್ಯಾಚ್ ಇಟ್ ಈಸ್ ನಾಟ್ ಎ ಫ್ಲಿಪ್ ಫ್ಲಾಪ್ ಅಂತ ಮತ್ತು ಲ್ಯಾಚ್ ಈಸ್ ಅಸಿಂಕ್ರನಸ್ ಅಂದರೆ ಕಾನ್ಸ್ಟೆಂಟಾಗಿ ಒಂದು ಪಲ್ಸು ಅಥವಾ ಒಂದು ವ್ಯಾಲ್ಯೂ ಕೊಡೋದಿಲ್ಲ ಅವಾಗವಾಗ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಹಂಗಾಗಿ ಇದನ್ನು ಅಸಿಂಕ್ರನಸ್ ಅಂತೀವಿ ಎ ಫ್ಲಿಪ್ ಫ್ಲಾಪ್ ಈಸ್ ಸಿಂಕ್ರನಸ್ ಫ್ಲಿಪ್ಲಾಪು ಸಿಂಕ್ರನಸ್ ಆಗಿ ಒಂದೇ ಸಮವಾಗಿ ವೇರಿಯೇಷನು ಸೆ ಸಿಂಕ್ರನಸ್ ಅಂದರೆ ಒಂದು ಕಾನ್ಸ್ಟೆಂಟ್ ಪ್ಯೂನಲ್ಲಿ ಮೂಮೆಂಟ್ ನಡೀತಾ ಇದೆ ಇಟ್ ಈಸ್ ಎ ಲೆವೆಲ್ ಟ್ರಿಗಲ್ ಲ್ಯಾಚ್ ಈಸ್ ಎ ಲೆವೆಲ್ ಟ್ರಿಗಲ್

Permanently, it store data permanently. hope you are understanding. Latch and it does not have clock signal, flip flop and clock signal. Irute. Latch is asynchronous, flip flop is synchronous, latch is level triggered, flip flop is edge trigger, latch work faster, flip flop work slower. Number of gates used in case of latch or less. Number of gates in used in flip-flops are more. The power implementation take less in case of latch, where in case of flip-flop it takes more power. In case of latch, it store data temporarily, where in case of flip-flop it store data permanently. So here this is the a major procedure or the difference where the latch and flip-flop will be work, where we can see there are different types of flip-flops will be there, where you can easily understand how the flip-flop work in this entire chapter. Hope you have understanding. Thank you.